ಸಮಾಜದ ಹೆಣ್ಣು ಮಕ್ಕಳು ಲವ್ ಜಿಹಾದ್ ಪ್ರಕರಣದಲ್ಲಿ ಸಿಲುಕಿಕೊಳ್ಳುತ್ತಿದ್ದಾರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸುವಂತೆ ಎಸ್ಎಸ್ಕೆ ಸಮಾಜದ ಧರ್ಮದರ್ಶಿ ನೀಲಕಂಠಸ ಜಡಿ ಅವರಿಗೆ ಪತ್ರ ಬರೆದಿರುವ ನಾಗೇಶ್ ಕಲ್ಬುರ್ಗಿ ತೀವ್ರ ಚರ್ಚೆಗೆ ಗ್ರಾಸವಾದ ಹುಡಾ ಅಧ್ಯಕ್ಷರ ನಡೆ ಕೋರ್ಟ್ಗೆ ಮುಸ್ಲಿಮರು ಗೌರವಿಸದಿರೋದು ಪರಿಸ್ಥಿತಿಗೆ ಕಾರಣ ಸಿದ್ದರಾಮಯ್ಯ ಜಿಹಾದಿ ಮನಸ್ಥಿತಿ ಪ್ರೋತ್ಸಾಹಿಸುವುದು ನಿಲ್ಲಿಸಲಿ ಎಲ್ಲಿಯವರೆಗೆ ನಿಲ್ಲಿಸಲ್ಲವೋ ಅಲ್ಲಿಯವರೆಗೆ ಇಂತಹ ಘಟನೆ ನಡೆಯುತ್ತಿರುತ್ತವೆ ಸಿದ್ದರಾಮಯ್ಯ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ದಲಿತ ಹಿಂದುಳಿದ ಮಠಗಳಿಗೆ ರಾಜ್ಯ ಸರ್ಕಾರದಿಂದ ಅನುದಾನ 65 ಮಠಗಳಿಗೆ ಹಾಗೂ ಅಧೀನದ ಶಿಕ್ಷಣ ಸಂಸ್ಥೆಗಳಿಗೆ 119 ಕೋಟಿ ಬಿಡುಗಡೆ ಸಿಎಂ ಬಸವರಾಜ ಬೊಮ್ಮಾಯಿ ಆದೇಶ ಕೆನಡಾದಲ್ಲಿ ಭಾರತೀಯ ವಿದ್ಯಾರ್ಥಿಯನ್ನ ಗುಂಡಿಟ್ಟು ಹತ್ಯೆ ಪ್ರಕರಣವನ್ನ ದಾಖಲಿಸಿ ತನಿಖೆ ನಡೆಸುತ್ತಿರುವ ಟೊರೆಂಟೊ ಪೊಲೀಸರು ಸಂತಾಪ ಸೂಚಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ದಿಢೀರನೆ ಭಾರತವನ್ನ ಹೊಗಳಿದ ಪಾಕ್ ಪ್ರಧಾನಿ ಪಾಕ್ ಬಿಟ್ಟು ತೊಲಗಿ ಭಾರತದಲ್ಲೇ ನೆಲೆಸಿ ಇಮ್ರಾನ್ ಖಾನ್ ವಿರುದ್ಧ ನವಾಜ್ ಶರೀಫ್ ಪುತ್ರಿ ಮರಿಯಂ ಶರೀಫ್ ಕಿಡಿ